ಯಾಕೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಮಾಯಾವತಿ ಮೇಡಮ್ ಅವ್ರ ಜೊತೆ, ಬಿ ಎಸ್ ಪಿ ಜೊತೆ ಅಂದರೆ, ದೇವೇಗೌಡರು ಸಾಹೇಬ್ ಹಾಗೂ ಕುಮಾರಣ್ಣನವರು ಇವತ್ತು ಒಂದು 60-70 ಸೀಟುಗಳು ಜೆಡಿಎಸ್ ಪಕ್ಷ ಬರ್ಬೋದು ಅಂತೇಳಿ ರಾಜ್ಯದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ 20 ಸೀಟುಗಳು ಬರ್ಬೋದು, ಯಾವುದು ಬಹುಮತ ಬರೋದಿಲ್ಲ ಅನ್ನೋದು ತಮ್ಮ ಭಾವನೆ. ತಮ್ಮ ಮಾಧ್ಯಮದ ಮಿತ್ರರು ಹೇಳ್ತಾ ಇರೋದು ಜೆಡಿಎಸ್ ಪಕ್ಷ ಇಷ್ಟು ಬರಬಹುದು, ಮುಖ್ಯಮಂತ್ರಿ ಕುಮಾರಣ್ಣವರು ಹಾಗೆ ಆಗ್ತಾರೆ ಅಂತ ತಾವು ಮಾಧ್ಯಮದವರು ಹೇಳ್ತಾ ಇದ್ದೀರಾ, ಯಾವುದು ಮೆಜಾರಿಟಿ ಬರಲ್ಲ. ದೇವೇಗೌಡರು ಸಾಹೇಬರ ಭಾವನೆ, ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ಸಾಹೇಬರವರ ಭಾವನೆ, 113 ನಾವು ಜಂಪ್ ಆಗಬೇಕು ಅನ್ನೋದು ಅವರ ಭಾವನೆ. ಯಾಕೆಂದ್ರೆ ಈಗ ಹಲವಾರು ಕ್ಷೇತ್ರಗಳಿಗೆ ಹೋದಾಗ ಸಾಗರೋಪದಲ್ಲಿ ಜನ ಒಂದೊಂದು ಕ್ಷೇತ್ರದಲ್ಲೂ 15-20-25 ಸಾವಿರ-30 ಸಾವಿರ ಜನ ಎಲ್ಲ ಸಮಾಜದವರು ಸೇರ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಮೊದಲಿಗೆ ನಮಗೆ ಕ್ಯಾಂಡಿಡೇಟ್ ಕೊರತೆ ಇತ್ತು, ಇವತ್ತು 4-5 ಜನ ಉತ್ತರ ಕರ್ನಾಟಕದಲ್ಲಿ ಕ್ಯಾಂಡಿಡೇಟ್ಗಳಾಗಿದ್ದಾರೆ. ಅಲ್ಲೇ 35-40 ಸೀಟುಗಳನ್ನು ಗೆಲ್ಲೋ ಚಾನ್ಸ್ ಇದೆ. ಉತ್ತರ ಕರ್ನಾಟಕದಲ್ಲಿ 35-40 ಗೆದ್ದಾಗ ಬಿ ಎಸ್ ಪಿ ಜೊತೆ, ಮಾಯಾವತಿ ಮೇಡಮ್ ಅವ್ರ ಜೊತೆ ಯಾಕೆ ಅಲೈನ್ಸ್ ಮಾಡಿಕೊಂಡ್ರು ಅಂತಂದ್ರೆ, ಅವರು 40 ಸ್ಥಾನಗಳನ್ನು ಹೇಳಿದ್ದಾರೆ. 40 ಸ್ಥಾನದಲ್ಲಿ ಉತ್ತರ ಕರ್ನಾಟಕದಲ್ಲಿ 20 ಸ್ಥಾನಗಳನ್ನು ಬಿ ಎಸ್ ಪಿ ಅವ್ರು ಕೇಳಿದಾಗ ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರು ಒಪ್ಪಿಲ್ಲ, ಒಟ್ಟು 40 ಕೇಳಿದ್ರು ಅವರು. ಅದರಲ್ಲಿ 20 ಸ್ಥಾನಗಳು ಬಿ ಎಸ್ ಪಿಗೆ ಬಿಟ್ಕೊಟ್ಟಿದ್ದಾರೆ. ಬಿ ಎಸ್ ಪಿಗೆ 20 ಸ್ಥಾನಗಳು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಇಬ್ಬರು ಸೇರಿ ಬಿಟ್ಕೊಟ್ಟಾಗ ಮೊದಲನೇ ಹೆಸರು ಆನೇಕಲ್ ಬಿಟ್ಕೊಡಿ ಅಂತ. ನಮ್ದು ಶತ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ನಮ್ಮ ಪಕ್ಷದ ಕೆಲವು ಮುಖಂಡರನ್ನ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸಿ ಒಂದು ವರ್ಷದ ಕಾಲ ಕೆ ಪಿ ರಾಜು ತಪ್ಪಿಸ್ಬೇಕು ಟಿಕೆಟ್ ಅಂತೇಳಿ ಶತಾಯಗತಾಯ ಮಾಡಿದ್ದು ನಮ್ಮ ಮುಖಂಡರುಗಳಿಗೂ ಗೊತ್ತಿರೋ ವಿಚಾರ ಬೇರೆಯವರು. ಯಾಕೆಂದ್ರೆ ಎಲ್ಲ ಕಾಂಗ್ರೆಸ್ ಅವ್ರಿಗೆ ಇಲ್ಲಿ ಅನ್ನೋದು ಮ್ಯಾಚ್ ಫಿಕ್ಸಿಂಗ್ಗೆ ನಮ್ಮ ಮುಖಂಡರುಗಳು ಯಾರಿಗೂ ಒಪ್ಪಿಲ್ಲ, ಇಲ್ಲ ಇಲ್ಲ ನಮ್ಮ ಕೆ ಪಿ ರಾಜ್ಞೆ ಅಂತೇಳಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಅವರು ನಿರ್ಧಾರ ತಗೊಂಡು ನಾವೆಲ್ಲ ಒಟ್ಟಿಗೆ ನಿರ್ಧಾರ ತಗೊಂಡು ಕುಮಾರಣ್ಣವರನ್ನು ಮನವೊಲಿಸಿ 2 ಬಾರು ಸಮಾವೇಶ ಮಾಡಿ ಒಂದು 40-45 ಸಣ್ಣ ಸಣ್ಣ ಸಮಾವೇಶಗಳನ್ನ ಸೇರ್ಪಡೆ ಕಾರ್ಯಕ್ರಮಗಳನ್ನು 1.5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಎರಡೂ ಪಕ್ಷಗಳಿಗೆ ಏನಪ್ಪ ಜೆ ಡಿ ಎಸ್ ಎಲ್ಲಿದೆ ಅಂತ ಇದ್ವಿ, ಏನಪ್ಪ ಗೆಲ್ಲೋ ಮಟ್ಟಕ್ಕೆ ಬಂದಿದ್ದಾರೆ, ಟ್ರಯಾಂಗಲ್ ಫೈಟಿಂಗ್ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದನ್ನ ಎರಡೂ ಪಕ್ಷದವ್ರಿಗೆ ಗೊತ್ತಾಗಿತ್ತು. ಬಟ್ ಇವತ್ತು ಬಿ ಎಸ್ ಪಿಗೆ ಯಾಕೆ ನಮ್ಮ ಆನೇಕಲ್ ತಾಲೂಕು ಬಿಟ್ಕೊಡ್ತಾ ಇದೀವಿ ಅಂದ್ರೆ, ಈ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, 115-120 ಸ್ಥಾನಗಳು ಕುಮಾರಣ್ಣ ಇಂಡಿವಿಜುವಲ್ ಆಗಿ ಬರಬೇಕು. 5 ವರ್ಷಗಳ ಕಾಲ 50-50 ಬಿಟ್ಟು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣ. ಎಲ್ಲಾ ಸಮಾಜದ ಬಂಧು ಮಿತ್ರರಿಗೆ ಒಳ್ಳೇದಾಗಬೇಕು ಅಂತೇಳಿ ಮಾಯಾವತಿ ಮೇಡಮ್ ಅವರು ಬಂದು ಕೇಳಿಕೊಂಡಾಗ 20 ಸ್ಥಾನಗಳನ್ನು ಬಿಟ್ಕೊಟ್ಟಿದ್ದಾರೆ. 20 ಸ್ಥಾನಗಳಲ್ಲಿ ಮೊದಲನೇ ಹೆಸರು ಆನೇಕಲ್ ತಾಲೂಕನ್ನ ಕೇಳಿದ್ದಾರೆ. ಅದಕ್ಕೆ ನಾನು ದೇವೇಗೌಡರು ಸಾಹೇಬರನ್ನ ಕುಮಾರಣ್ಣ ಅವ್ರನ್ನ ಮನಬಂದಿಸೋಕೆ ಪ್ರಯತ್ನ ಮಾಡಿದೆ. ಬಟ್ ಅವರು ನಮ್ಮ ಪರಿಸ್ಥಿತಿ ಹಿಂಗಿದೆಯಪ್ಪ ಅಂತ ಹೇಳಿದಾಗ ನಾವು ಹಿರಿಯರ ಸಲಹೆ, ಹಿರಿಯರ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಮ್ಮ ತಲೆ ಬಾಗಬೇಕಾಯ್ತು. ಅದಕ್ಕೆ ಸಣ್ಣವಾಗಿ ಒಂದು ಕಾರ್ಯಕ್ರಮ ಹತ್ರ ಒಂದು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಎಸ್ ಪಿಗೆ ಯಾರಿಗೆ ಟಿಕೆಟ್ ಕೊಡಲಿ, ನಮ್ಮ ಪಕ್ಷದಿಂದ ಎಲ್ಲ ಮುಖಂಡರುಗಳನ್ನು ಮನವೊಲಿಸಿ ನಾವು ಒಟ್ಟಿಗೆ ಸೇರಿ ಬಿ ಎಸ್ ಪಿಗೆ ಕ್ಯಾನ್ವಾಸ್ ಮಾಡಿ ಅವರನ್ನು ನಾವು ಗೆಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಾರ್ದು. ಬ್ರದರ್, ಈಗ ಒಂದು ಹೈಕಮಾಂಡ್ ನಿರ್ಧಾರ, ಒಂದು ಆನೇಕಲ್ ತಾಲೂಕಲ್ಲಿ ನಮ್ದು 2 ಬಾರಿ 3 ಬಾರಿ ಏನಾದರೂ 1 ಬಾರಿ ಗೆದ್ದು MLA ಆಗಿ ಈಗ ಹಿಂದೆ ನಮ್ಮ ಜೆ ಡಿ ಎಸ್ ಪಕ್ಷ ಇದೆ, MLA ಇದ್ದಾರೆ ಆನೇಕಲ್ ತಾಲೂಕಿನಲ್ಲಿ. ನಮ್ಮ ಜೆ ಡಿ ಎಸ್ ಪಕ್ಷ ಇದ್ದು ಅವ್ರನ್ನ ತೆಗೆದಾಕಿ ಬಿ ಎಸ್ ಪಿನ ಕೊಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಇಲ್ಲೊಂದು ಜಾಗದಲ್ಲಿ ನೋವಿರ್ತದೆ. ನಾವು ಪಕ್ಷ ಕಟ್ತಾ ಇದ್ವಿ, ಯಾವತ್ತಿಗೂ ಗಣಪತಿ ರಾಜ್ಯ ಕಾಲದಲ್ಲಿ ಎಡವಟ್ಟಾಯ್ತು, ತೋಪಯ್ಯರ ಕಾಲದಲ್ಲೂ ಎಡವಟ್ಟಾಯ್ತು, ಈ ಬಾರಿನೂ ಎಡವಟ್ಟಾಗಕ್ಕೆ ಏನ್ ಕಾರಣ ಅಂದ್ರೆ ನಮ್ದು ಹೈಕಮಾಂಡ್ ಗುರಿ,
ಹೈಕಮಾಂಡ್ 15-20 ಸ್ಥಾನಗಳು ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗುತ್ತೆ ಅಂದಾಗ ಅಭ್ಯರ್ಥಿನನ್ನು ಬಿಟ್ಕೊಡಕ್ ರೆಡಿ ಇದ್ದಾರೆ. ಈಗ ನನಗೆ ಕೇಳೋದಲ್ಲ, ನೀವು ಅಭ್ಯರ್ಥಿನೇ ಕೇಳಿ. ಅಭ್ಯರ್ಥಿಯವ್ರನ್ನ ನಾವಿಬ್ರು ಡಿಸ್ಕಷನ್ ಮಾಡಿದ್ವಿ 2 ಅವರ್ ಕಾಲ ಮನೆಯಲ್ಲಿ ಕುತ್ಕೊಂಡು. ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ, ಈ ರಾಜ್ಯದಲ್ಲಿ BSPನ ಅಲೈನ್ಸ್ ಮಾಡಿಕೊಂಡ್ರೆ ನಮ್ಗೆ 15 ಸ್ಥಾನಗಳು JDS ಒಳ್ಳೇದಾಗ್ತದೆ ಅಂದ್ರೆ ಅದಕ್ಕಿಂತ ಭಾಗ್ಯ ಏನು ನಮ್ಗೆ, ಅದಕ್ಕಿಂತ ಭಾಗ್ಯ ಏನ್ ಬೇಕು? KP ರಾಜುರವರು ಹೇಳಿದ್ರು, ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಸಂಘಟನೆ ಮಾಡೋಣ, ಆನೇಕಲ್ ತಾಲೂಕಲ್ಲಿ ಪಕ್ಷ ಕಟ್ಟೋಣ, ಸ್ಥಳೀಯ ಚುನಾವಣೆಗಳಲ್ಲಿ ಒಟ್ಟಿಗೆ ಹೋಗ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ಈಗ ಏನು ನಮ್ಮ ಹಿಂದಿ ಮುಖಂಡರುಗಳೆಲ್ಲ ನಮ್ಮ ಪತ್ರಕರ್ತರು ಹೇಳ್ತಾ ಇದ್ರು, 100 ಕ್ಕೆ 100 ಇದು ನನ್ನ ಕರ್ಮಭೂಮಿ ಆನೇಕಲ್ ತಾಲೂಕು, ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ ತಾಲೂಕು ಕಾರ್ಯಕರ್ತನ ಮುಖಂಡರುಗಳ ಯಾವುದೇ ಜನಾಂಗ ಇರ್ಬೋದು ನನ್ನ ಮನೆಗೆ ಬಂದ್ರೆ ನಾವು ಸಹಕಾರ ಕೊಡೋಕೆ ತಯಾರಿದ್ದೀವಿ. ಏನು ಈ ಪಕ್ಷದ ನಮ್ಮ JDS ಪಕ್ಷದ ಅಭ್ಯರ್ಥಿ ಏನ್ ಹೇಳಿದ್ದಾರೆ, ಅವರ ಸೂಚನೆ ಮೇರೆಗೆ ನಾವೆಲ್ಲ ಕುತ್ಕೊಂಡು ಡಿಸಿಷನ್ ಮಾಡಿ 15 ಸ್ಥಾನಗಳು JDS ಬರಂಗಿದ್ರೆ ನಮ್ಮ BSPಯಿಂದ ನಮ್ಗೆ ಅದಕ್ಕಿಂತ ಭಾಗ್ಯ ಏನ್ ಬೇಕು ಅಣ್ಣ, ಅವ್ರು ತ್ಯಾಗ ಮಾಡಕ್ ನಾವು ಸಿದ್ಧವಾಗಿರೋಣ. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು BSPನ ಬಲಪಡಿಸೋಣ, ಸಂಘಟನೆ ಮಾಡಿ BSPನ ಗೆಲ್ಸಕ್ಕೂ ಪ್ರಯತ್ನ ಮಾಡೋಣ ಅಂತೇಳಿ ಅಭ್ಯರ್ಥಿ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಕುತ್ಕೊಂಡು ತಮ್ಮ ನಿರ್ಧಾರ ಕಳೆದ ಬಾರಿ ಚುನಾವಣೆಯಲ್ಲಿ ಕಳೆದ ಬಾರಿ JDS ಅಭ್ಯರ್ಥಿ ಹಿನ್ನಡೆ ಆಗಿದ್ರಿಂದ ಕಾರ್ಯಕರ್ತರು ಕಡಿಮೆ ಆಯಿತು. ಕಳೆದ 1.5 ವರ್ಷದಿಂದ ನೀವೇ ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಸತತ ಪ್ರಯತ್ನ ಪಟ್ಟರೆ ಒಗ್ಗೂಡಿಸಿದ್ರು ಕೂಡ, ಮತ್ತೆ ಈ ಸಲ ಕೂಡ BSP ಸ್ಪರ್ಧೆ ಮಾಡೋದ್ರಿಂದ ಒಗ್ಗಟ್ಟ ಸ್ಪರ್ಧೆ ಮಾಡೋದ್ರಿಂದ ಮತ್ತೆ ಕಾರ್ಯಕರ್ತರಲ್ಲಿ ಒಮ್ಮತ ಸಿಗುತ್ತಾ, ಮತ್ತೆ ಅವ್ರನ್ನ ಕೂಡ ನಾನು ಕಾರ್ಯಕರ್ತರು ಇನ್ನು 3ರಷ್ಟು ತರೋ ಶಕ್ತಿ ಇದೆ ನಮ್ಗೆ. ಇನ್ನು 3 ತಿಂಗಳು ಯಾರು ಈ ಪಕ್ಷಕ್ಕೆ ದುಡಿತಾರೆ ಹೊಸ ಮುಖಗಳನ್ನು ಕರ್ಕೊಂಡ್ಬರ್ತೀವಿ. ಇವತ್ತು ಹೇಳ್ತೀನಿ, ಪ್ರಮಾಣವಾಗಿ ಹೇಳ್ತೀನಿ, ಇದು ಸತ್ಯವಾದ ಮಾತು, ನಾನು ಬೂಟಾಡಿಕೆ ಮಾತು ಮಾತಾಡಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆಗೋದಂತ ಶತಸಿದ್ಧ, ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಬರ್ತಾರೆ. ಯಾರೇ ಬರಲಿ ಅವ್ರನ್ನ ಮನಬಲಿಸ್ತೀನಿ. ಏನು MLA ಯಾವನೇ ಗೆಲ್ಲಿ ಅವನ ಕೈಯಲ್ಲಿ ಆಗಿದ್ದ ಕೆಲಸ ನಾನು ಮಾಡ್ತೀನಿ, ಅವ್ರಿಗೆ ಸಹಾಯ ಪಡ್ತೀನಿ, ಅವ್ರ ಬೆನ್ನಿಲ್ಬಾಗಿ ನಿಲ್ತೀನಿ. ಆನೇಕಲ್ ತಾಲೂಕಲ್ಲಿ ನಮ್ಮ ಪಕ್ಷದ ಮುಖಂಡರನ್ನೆಲ್ಲ ಕರ್ಕೊಂಡು ನಾವು ಸಂಘಟನೆ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಸಂಶಯ ಬೇಡ. JDS ಇಲ್ಲ ಅಂದಾಗ JDS ಅಲ್ಲಿ ಇದ್ದಾರೆಲ್ಲ ಬೇರೆ ಬೇರೆ ಕಡೆ ಹೋದ್ರು, ನಮ್ಮ ಮುಖಂಡರುಗಳೇ ಕೆಲವರು ಕಳಿಸಿದ್ದಾರೆ BJPಗೆ ಕಾಂಗ್ರೆಸ್ಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಬಂದಿಲ್ಲ ನಮ್ಮ ಪಕ್ಷದಲ್ಲೇ ಉಳ್ಕೊಂಡವ್ರೆ, ಅವ್ರನ್ನ ಕರ್ಕೊಂಬರಕ್ಕೂ ಆಗಿಲ್ಲ ನಮ್ಮ ಮುಖಂಡರ ಕೈಯಲ್ಲಿ. ಸಂಘಟನೆ ಮಾಡಿಲ್ವೋ ಇನ್ನೊಬ್ರು ಇದ್ದಾರೆ, ಅದೇ ಸಂಘಟನೆ ಮಾಡಿಲ್ವೋ ಇನ್ನೊಬ್ರು ಇದೆ. ಈಗ ಸೇರ್ಪಡೆ BJPಯಿಂದ ಬಂದವ್ರೆ, ಈಗ ಆಲ್ರೆಡಿ ಕಾಂಗ್ರೆಸ್ ಅವರು BJPಯವರು ನಮ್ಮ ಮನೆಗಳು ಲೀಡರ್ ಮನೆಗಳು ಓಡಾಡ್ತಾವ್ರೆ. ಲೀಡರ್ಗಳು ಅಂದ್ರೆ ಪಕ್ಕ ಕಾರ್ಯಕರ್ತರ ಮನೆಗೆ ಲೀಡರ್ ಮನೆಗೆ ಓಡಾಡ್ತಾ ಇಲ್ಲ ಬಿಡ್ರಿ, ಪಕ್ಕ 2 ಕೈಲಿ ಇಷ್ಟು ಓಟ್ ಇದೆ ಅಂದ್ರೆ ಅವ್ರ ಮನೆಗೆ ಓಡಾಡ್ತಾವ್ರೆ. ಈಗ ನಿಮ್ಮಲ್ಲಿ BSP ನಿಂತವ್ರೆ, ನಮ್ಗೆ ಸಹಾಯ ಮಾಡ್ರಿ, ನಮಗ್ ಮಾಡ್ರಿ. BSP ಜೊತೆಗೆ ಹೋಗ್ತೀವಿ, ಕ್ಯಾನ್ವಾಸ್ ಮಾಡ್ತೀವಿ, ಹಳ್ಳಿಗಳ ಕಡೆ ಹೋಗ್ತೀವಿ, ಕೈಕಾಲು ಕಟ್ತೀವಿ. ಸಂಘಟನೆ ಅಲ್ಲಿ ಕೊಡುದಿಲ್ಲ. ಈಗ BSP ಜೊತೆಯಲ್ಲಿ ಅಲೈನ್ಸ್ ಮಾಡ್ಕೊಂಡಿರಾ, KP ರಾಜುರವ್ರಿಗೆ ಟಿಕೆಟ್ ಇಲ್ಲ ಅಂದಿದ್ರೆ ನೀವು ಕೇಳಿದ್ದಕ್ಕೆ ನಾನು ತಲೆ ಬುಗ್ಸ್ತಾ ಇದ್ದೀನಿ. ರಾಜ್ಯ ಮಟ್ಟದಲ್ಲಾಗಿದೆ. ಈಗ ಒಂದು ಎಕ್ಸಾಂಪಲ್, CPM ಅವ್ರಿಗೆ ಮಾತುಕತೆ 15 ತಾರೀಕು ನನ್ನ ಜೊತೆಯಲ್ಲಿ ಬನ್ನಿ, ಫ್ಲೈಟ್ ಹೆಲಿಕಾಪ್ಟರ್ ಮಾಡಿದ್ದೀನಿ, ಕುಮಾರಣ್ಣನ ಇಬ್ರು ಹೋಗ್ತಾ ಇದೀವಿ ಬಾಗೇಪಲ್ಲಿಗೆ, ನನ್ನ ಕ್ಯಾಂಡಿಡೇಟ್ ನಾಗರಾಜ ರೆಡ್ಡಿ ಅಂತ ಡಿಸೈಡ್ ಮಾಡ್ತಾ ಇದೆ. ಅದು ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಅದು 3-4 ಜನ ಅಭ್ಯರ್ಥಿಗಳಿದ್ದಾರೆ, ನಾಗರಾಜ ರೆಡ್ಡಿ ಅವರು ಇದ್ದಾರೆ, ಮನೋಹರ್ ಅವರು ಇದ್ದಾರೆ, ಇನ್ನು ಈ ಶ್ರೀನಿವಾಸ ರೆಡ್ಡಿ, ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರು ಇದ್ದಾರೆ, 3 ಜನ ಆಕಾಂಕ್ಷಿಗಳಿದ್ದಾರೆ. ಅದು ಅವ್ರು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಕೊಂಡ್ರಿ? ಅಲ್ಲಿ 25,000 ಜನ 30,000 ಜನ ಸೇರಿಸಿ 15 ತಾರೀಕು ಸಮಾವೇಶ ನಡೀತಾ ಇದೆ. ಈಗ ಎಡಪಂಥಿ ಬಲಪಂಥಿ ಜೊತೆಗೆ ಹೊಂದಾಣಿಕೆ ಆದಾಗ CPM ಜೊತೆಗೆ ಅವ್ ಫಸ್ಟ್ ಕೇಳೋದೆಲ್ಲೇ ಅವನು ಹೆಚ್ಚು ಕಮ್ಮಿ ಇವತ್ತು ಅಭ್ಯರ್ಥಿಗಳಿಗೆ 3 ಜನ ಸೇರ್ಕೊಂಡು ಹೆಚ್ಚು ಕಮ್ಮಿ ಒಂದು 25 ಕೋಟಿ ಖರ್ಚು ಮಾಡವ್ರೆ. ಏನು ಬ್ರದರ್, ನಾವು ಹೆಂಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತೀರಾ? JDS ಮತ್ತು BSPಯ ತತ್ವಗಳು ಬೇರೆ ಬೇರೆ ಇದೆ ಸರ್. ಬ್ರದರ್, ದೇವೇಗೌಡರು ಸಾಹೇಬರು 50 ವರ್ಷದ ಸರ್ವಿಸ್ ನಲ್ಲಿ, ರಾಜಕೀಯ ಸರ್ವಿಸ್ ನಲ್ಲಿ 50 ವರ್ಷದ ರಾಜಕೀಯ ಸರ್ವಿಸ್ ನಲ್ಲಿ ಘಟಾನುಘಟಿಗಳನ್ನ ನೋಡ್ಬಿಟ್ಟಿದ್ದಾರೆ. ದೇವರಾಜು ಅರಸರ್ ಅವರ ಕಾಲದಿಂದ ರಾಜಕೀಯ ಅನುಭವಿಸಿದ ದೇವೇಗೌಡರು ಸಾಹೇಬರು 5 ವರ್ಷ PWD ಮಿನಿಸ್ಟರ್ ಇರ್ಬೋದು,
ಮುಖ್ಯಮಂತ್ರಿ ಇರ್ಬೋದು, ವಿರೋಧ ಪಕ್ಷ ನಾಯಕರು ಇರ್ಬೋದು, ಪ್ರಧಾನಮಂತ್ರಿಗಳು ಇರ್ಬೋದು. ಎಷ್ಟು ವರ್ಷ? ಎಷ್ಟು ವರ್ಷ? ಐದು ವರ್ಷ. ಎಷ್ಟು ವರ್ಷ ರಾಜಕೀಯ ಮಾಡಿದ್ರು? ಇಡೀ ನರೇಂದ್ರ ಮೋದಿಯವರವರು ಡೆಲ್ಲಿಗೆ ಕರ್ಸ್ಕೊಂಡು ಸಲಹೆ ತಗೊಂತಾರೆ ಅಂತಂದ್ರೆ ದೇವೇಗೌಡರಷ್ಟು ದೇವೇಗೌಡರು ಸಾಹೇಬ್ರನ್ನ ನಾವು ಆ ಜೆಡಿಎಸ್ ಬಗ್ಗೆ ನೀವು ಟೀಕೆ ಮಾಡೋದು ಅಂದ್ರೆ ದೇವೇಗೌಡ ಸಾಹೇಬ್ರನ್ನ ಟೀಕೆ ಮಾಡೋದು ಅಂದ್ರೆ ಅದು ತಪ್ಪು. ಮಾಯಾವತಿ ಚೀಫ್ ಮಿನಿಸ್ಟರ್ ಆದಾಗ ಬ್ರಾಹ್ಮಣರು ಗೆದ್ದಿರು ಗೊತ್ತಾ? ಈಗ ಮಾಯಾವತಿ ಅವರು ಬರೀ ಒಂದು ಎಸ್ಟಿಗ್ಲೆ ಮಾಯಾವತಿ ಅವರು ಅಂದ್ರು ಮುಖ್ಯಮಂತ್ರಿಗಳಾಗಿದ್ದಾಗ. ಮಾಯಾವತಿ ಅವರು ಎಲ್ಲಾ ಸಮಾಜದವರು ಮುಖ್ಯಮಂತ್ರಿಗಳಾದ್ರು, ಎಂಎಲ್ಎಗಳಾದ್ರು. ಅದೇ ತರ ನಮ್ಮ ಆನೇಕಲ್ ತಾಲೂಕಲ್ಲಿ ನಮ್ಮನ್ನು ಬಳಸ್ತೀವಿ. ಕೆಪಿ ರಾಜು ನಾವು ಇಬ್ರು ಸೇರ್ಕೊಂಡು ನಮ್ಮ ಹಿರಿಯ ಮುಖಂಡಗಳ ಜೊತೆ, ನಮ್ಮ ಅಧ್ಯಕ್ಷರ ಜೊತೆ, ನಾವು ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಎಲೆಕ್ಷನ್ ಮಾಡಕ್ ಹೋಗ್ತೀವಿ. ನಾವು ಸುಮಾರು 25 ವರ್ಷಗಳ ಹಿಂದೆ ಸಮಾಜ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡೋದಕ್ಕೋಸ್ಕರ ರಾಜಕೀಯ ಮಾಡಕ್ ಬಂದಿದ್ದೆ ಹೊರತು ಯಾವುದೇ ರಾಜಕೀಯ ಪಕ್ಷಗಳಿಂದ ಖಂಡಿತ ನಾನು ಲೀಡರ್ ಆದವನಲ್ಲ, ನಾನು ಈಗ ಹೇಳ್ತಾ ಇದ್ದೀನಿ. ಆದರೆ ಮಂಜಣ್ಣವರ ಸಮಾಜ ಸೇವೆ, ಅವರ ಸೇವಾ ಮನೋಭಾವವನ್ನ ಒಪ್ಪಿ ನಾನು ಅವ್ರ ಕ್ಯಾಂಡಿಡೇಟ್ ಆಗುವಂದಾಗ ನಾನು ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. 25 ವರ್ಷದಿಂದ ನಾನು ಸಮಾಜ ಸೇವೆ ಮುಖಾಂತರ ನಾನು ರಾಜಕೀಯಕ್ಕೆ ಬಂದಿದ್ದೆ ಹೊರತು ರಾಜಕೀಯದಿಂದ ನಾನು ನಾಯಕನಾದವನಲ್ಲ, ಖಂಡಿತವನು. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ಏನಾಗಿದೆ, ಮೈತ್ರಿ ಧರ್ಮಕ್ಕೆ ನಾನು ಬದ್ಧವಾಗಿರ್ತೀವಿ. ಇಡೀ ನಮ್ಮ ಕಾರ್ಯಕರ್ತರು ಪಕ್ಷದ ಜೊತೆ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವಶ್ಯಕತೆನೆ ಇಲ್ಲ ನನಗೆ ರಾಜಕೀಯದಿಂದ, ನಾನು ಏನು ಲಾಭ ಪಡ್ಕೊಂಡಿಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ರಾಜಕೀಯ ಅವಶ್ಯಕತೆ ಇಲ್ಲ, ನಾನು ಇದ್ದೀನಿ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ. ಖಂಡಿತವಾಗ್ಲೂ ನಾನು ರಾಜೀನಾಮೆ ಕೊಟ್ಟು ನಾನು ಬೇರೆ ನಿರ್ಧಾರ ಮಾಡ್ತೀನಿ ಅಂತ ನಗರಸಭೆ ಅನ್ನೋದು ಖಂಡಿತ ಇರಲ್ಲ. ಕಾರ್ಯಕರ್ತರಾಗಿ ನೆಕ್ಸ್ಟ್ ಬರುವಂತಹ ಕ್ಯಾಂಡಿಡೇಟ್ಗೆ ನೀವು ಸಪೋರ್ಟ್ ಖಂಡಿತ ಮಾಡ್ತೀನಿ. ನಾನು 25 ವರ್ಷದಿಂದ ನನ್ನ ಸ್ವಂತ ಶಕ್ತಿಯ ಮೇಲೆ ನಾನು ಜನರ ಸಮಸ್ಯೆಗಳಲ್ಲಿ ಜನರ ಜೊತೆಯಲ್ಲಿ ಇದ್ದು ಬಂದಿರೋನು, ಖಂಡಿತವಾಗ್ಲು ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ ಜನಗಳ ಜೊತೆ. ಖಂಡಿತ ಜೆಡಿಎಸ್ ಮತ್ತೆ ಪಕ್ಷದ್ರೋಹ ಮಾಡೋದಿಲ್ಲ, ಪಕ್ಷದಲ್ಲಿ ಇರ್ತೀನಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ, ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ. ನಮ್ಗೆ ನಂಬಿ ಬಂದಿರೋವ್ರನ್ನ ನಾವು ಗುರುತಿಸ್ತೀವಿ. ಕೇಳ್ರಿ, ಏನ್ ಬೇಕಾದ್ರೆ ಕೇಳ್ಬಿಡ್ರಿ. ನನಗೆ ಸಾಕಷ್ಟು ದುರ್ಬಲ ಆಗಿತ್ತು ಜೆಡಿಎಸ್, ಮತ್ತೆ ಗುಡ್ಕರೆ ಮಂಜಣ್ಣ ಅವರು ಮತ್ತು ದೇವೇಗೌಡರು ಅಧ್ಯಕ್ಷರಾದ್ಮೇಲೆ ಸಾಕಷ್ಟು ಸಮಾವೇಶಗಳ ಮೂಲಕ, ಒಕ್ಕಲಿಗ ಸಮಾವೇಶದ ಮೂಲಕ, ಪಕ್ಷದ ಸಂಘ ಸಮಾವೇಶಗಳ ಮೂಲಕ ಒಂದು ಒಗ್ಗಟ್ಟಾಯಿತು. ಮತ್ತೆ ನಾವೆಲ್ಲವೂ ನಾವು ಕಡೆ ಗೆಲ್ತೀವಿ, ನಮ್ಗೆ ಇಷ್ಟು ಓಟ್ ಬರ್ತದೆ ಅನ್ನೋ ಮನೋಭಾವದಿಂದ ನೀವು ದುಡಿತಾ ಹೋದ್ವಿ. ಆದ್ರೆ ಈ ಮೈತ್ರಿಯಿಂದ, ಬಿಎಸ್ಪಿ ಮೈತ್ರಿಯಿಂದ ಎಲ್ಲೋ ಒಂದ್ ಕಡೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವಾಗ್ತಾ ಇದೆ. ಜೊತೆಗೆ ನಾವ್ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಅವರಿಗೆ ಸ್ವಲ್ಪ ಗೊಂದಲ. ನಿಷ್ಠಾವಂತ ಕಾರ್ಯಕರ್ತರು ತಮ್ಗೆ ಹೇಳಿದ್ರು ಜಾಸ್ತಿ ಜನ ಹೇಳಿದ್ರು ನಿಷ್ಠಾವಂತ ಕಾರ್ಯಕರ್ತರನ್ನೆಲ್ಲ ಗುರುತಿಸಿ ಅವ್ರಿಗೆ ಏನು ನಾವು ಅವ್ರನ್ನ ಗುರುತಿಸಿ ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು ನಾವು ಕೊಡ್ತೀವಿ. ಜೊತೆಯಲ್ಲಿ ಬಿಎಸ್ಪಿ ಜೊತೆ ಮೈತ್ರಿ ಮಾಡ್ಕೊಂತ ಇದ್ದಾಗ ನಮ್ಮ ಹಿರಿಯ ನಾಯಕರು ದೇವೇಗೌಡರು ಮತ್ತು ಮಾಯಾವತಿ ಅವರು ಇಬ್ರು ಸೇರಿ ನಮ್ದು ಅಲಿಯನ್ಸ್ ಮಾಡ್ಕೊಂತ ಇದ್ದಾರೆ. ಅದಕ್ಕೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಬದ್ಧವಾಗಿದ್ದೀರಂತ ಹೇಳಕ್ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಜೆಡಿಎಸ್ ಇಲ್ಲ ಅಂತ ಜನ ಹೇಳ್ತಾ ಇದ್ರು. ಇವತ್ತು ನಾವು ಆನೇಕಲ್ ತಾಲೂಕಲ್ಲಿ ತ್ರಿಯಾಂಗಲ್ ಪೈಟಲ್ಲಿ ಇದ್ವಿ ನಾವು, ಇವತ್ತು ನಾವು ಗೆಲ್ಲ ಅಂತ ಕೊಟ್ಟಿದ್ವಿ. ನಾವು ನಾವೇನು ಗೆದ್ದೆ ಬಿಡ್ತೀವಿ ಅಂತ ಮೂವ್ಮೆಂಟ್ ಅಲ್ಲಿ ಇದ್ವಿ. ಅಷ್ಟರಲ್ಲಿ ನಮಗೆ ಹಿರಿಯ ನಾಯಕರಿಂದ ಒಂದು ಫೋನ್ ಬಂತು, ದಯವಿಟ್ಟು ನಿಮ್ಮ ಮನೆಗೆ ಪಾಪ ಬಂದೇನೋ ಮಾತಾಡ್ಬೇಕಂತ ಕರೆದ್ರು. ನಮ್ಮ ಮನೆಗೆ ಹೋದ್ವಿ, ಮನೆಗೆ ಹೋದವ್ರು ದೇವೇಗೌಡರು ಕುರಿಸ್ಕೊಂಡಪ್ಪ ಈಗ ನಾವೆಲ್ಲ ಇದು ಮಾಡಿದ್ವಿ, ನಮ್ಗೆ 15 ಸೀಟು ನೀವೇನು ಹಾಕೋದೇ ಇಲ್ಲ ಅಂದ್ರೆ ನಮ್ಗೆ 15 ಸೀಟು ನಾವು ಇವಾಗ ಸೋಲ ಮಾಡ್ತಾ ಬರ್ತಾರೆ. ದಯವಿಟ್ಟು ನೀವು ಕ್ಯಾಂಡಿಡೇಟ್ ಮನವೊಲಿಸಿಬಿಟ್ಟು ನಿಮಗೆ ಏನ್ ಮಾಡ್ತೀರೋ ಗೊತ್ತಿಲ್ಲ, ಮನವೊಲಿಸ್ಬಿಟ್ಟು ನಮ್ಗೆ ಸಹಕಾರ ಕೊಡ್ಬೇಕು. ನೀವು ಗೆಲ್ಲೋದು ಕಷ್ಟ ಅದೇ ಅಂತ ಹೇಳಿದ್ರು. ಇಲ್ಲಪ್ಪ ಜನ ಗೆದ್ದೇ ಗೆಲ್ತೀವಿ ಅಂತ ಪಣ ತೊಡ್ತೀವಿ ನಮ್ಮ ಮನೆ. ಇಲ್ಲಪ್ಪ ಬೇಡ, ಈಗಿನ ಒಂದ್ಗಿದ ನೀವು ಚಾನ್ಸ್ ಕೊಡಿ ಅಂತ ಕೇಳಿದ್ರು. ಆಯ್ತಪ್ಪ ಜನ, ನಾನು ಮಂಜುಣ್ಣ ಹತ್ರ ಮಾತಾಡ್ತೀನಿ, ಮಂಜುಣ್ಣ ಫೋನಲ್ಲಿ ಮಾತಾಡಿ ನೀವು ಅಂತ ಹೇಳಿದೆ. ಅದಕ್ಕಿಂತ ಹೇಳಿದ ಅವ್ರಪ್ಪ ನಾ ಕುಮಾರಣ್ಣ ಹತ್ರ ಮಾತಾಡ್ತೀನಿ, ನೀವು ದಯವಿಟ್ಟು ನೀವು ಏನು ಕ್ಯಾಂಡಿಡೇಟ್ ಇದ್ರೆ ಅವ್ನು ಮನವೊಲಿಸ್ಬೇಕು, ನೀನು ನೀನೊಬ್ಬ ಅಧ್ಯಕ್ಷನಾಗಿದ್ದೀಯ ಅಂತ ಹೇಳಿದ್ರು. ನಾನು ಭದ್ರಾಗಿ ಬಂದು ನಾ ಕೆ ಪಿ ರಾಜು ಹತ್ರ ಕೇಳಿದೆ, ರಾಜು ಈ ತರ ನಮ್ಮ ಹಿರಿಯ ನಾಯಕರು ನಮ್ಮ ಅಪ್ಪಾಜಿ ಅವರು ಹೇಳ್ತಾ ಇದ್ರು ಏನ್ ರಾಜು ಮಾಡೋದು ಅಂತ. ಹಣ ಇಲ್ಲ, ನಾನು ತುಂಬಾ ಕಷ್ಟಪಟ್ಟಿದ್ರಣ ಆಗಲ್ಲ ಹಿಂಗಣ ಆಗುತ್ತೆ ಅಂತಂದ್ರು. ಅದಕ್ಕೆ ನಾನು ಮಂಜುಣ್ಣ ಹತ್ರ ಹೇಳಿದೆ, ಹಣ ಅವ್ನು ಏನೋ ಒಂದು ಮಾಡಿ ಮನವೊಲಿಸಿ ಅಂತ ಹೇಳ್ಬಿಟ್ಟು ನಾವು ಮಂಜುಣ್ಣ ಇಬ್ರು ಅವ್ರು ಮನವೊಲಿಸ್ರಿ. ಮನವೊಲಿಸಿದ್ರೆ ಅವ್ರು ಆಯ್ತಪ್ಪ ನೀವಿಬ್ರು ಇವನ್ನ ಬಂದು ನೀವ್ ಹೇಳಿದ್ಮೇಲೆ ನಾ ಇನ್ನೇನು ಮಾಡಂಗಿಲ್ಲ, ಆಯ್ತು ಹೈಕಮಾಂಡ್ ತೀರ್ಮಾನ ನಾನು ಭದ್ರಾಗಿರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವ್ ಈ ವಿಡಿಯೋವನ್ನೆಲ್ಲ ತೆಗೆದು ನಾವು ಪ್ರೆಸ್ ಮೀಟ್ ಕೊಡ್ತಾ ಇದೀವಿ,
ನಮ್ ರಾಜುದಾಗ್ಲಿ ಮಂಜಣ್ಣದಾಗ್ಲಿ ನಮ್ ಹಿರಿಯ ನಾಗರಿಕರದಾಗ್ಲಿ ನಮ್ ಕಾರ್ಯಕರ್ತರದಾಗ್ಲಿ ಯಾರ್ದು ಅಭ್ಯಂತರ ಇಲ್ಲ. ನಾವು ಬಿಎಸ್ಪಿ ಗೆಲ್ಸಕ್ಕ ನಾವು ಶ್ರಮ ಪಡ್ತೀವಿ, ಕಷ್ಟಪಟ್ಟು ಬಿಎಸ್ಪಿ ವೋಟ್ ಹಾಕಿ ನಾವು ಬಿಎಸ್ಪಿ ಗೆಲ್ತೀರ ಅಂತ ಹೇಳಕ್ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ.